ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಉದ್ಯೋಗ, ವಿದ್ಯೆ, ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಪ್ರೇಮ ವಿಚಾರ, ಗಂಡ ಹೆಂಡತಿ ಜಗಳ, ಹೀಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವಂತಹ ಗುರುಜಿ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಇಂದು ಮಂಗಳವಾರ ದಿನ. ಆಸ್ಪತ್ರೆಯಿಂದ ಬಂದಂತಹ ಸುದ್ದಿ, ಮೇಘನಾಗೆ ನಾರ್ಮಲ್ ಡೆಲಿವರಿ ಆಗಿದೆ, ಮೇಘನಾಗೆ ಗಂಡು ಮಗುವೆ ಆಗಿದೆ. ಹಾಗಿದ್ರೆ ಸ್ನೇಹಿತರೆ, ಈ ಸಂಪೂರ್ಣ ಮಾಹಿತಿ ನೋಡೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಮೇಘನಾ ಅವರು ತಮ್ಮ ಸೀಮಂತವನ್ನ ತುಂಬಾ ಅದ್ಭುತವಾಗಿ ಮಾಡಿಕೊಂಡಿದ್ದಾರೆ. ಚಿರು ಇಲ್ಲ ಆ ನೋವು ಅವರ ಮನಸ್ಸಿನಲ್ಲಿ ಬೆಟ್ಟದಷ್ಟು ನೋವು ತುಂಬಿಕೊಂಡಿದ್ದರೂ ಸಹ ಅವರು ನಗು ನಗುತ್ತಲೇ ತಮ್ಮ ಸೀಮಂತ ಕಾರ್ಯಕ್ರಮವನ್ನ ಮಾಡಿಕೊಂಡಿದ್ದಾರೆ. ಮೇಘನಾ ನಗಲು ಚಿರು ಕಾರಣ, ಆದುದರಿಂದ ಮೇಘನಾ ಯಾವತ್ತೂ ನಗು ನಗುತ್ತಲೇ ಇರಬೇಕು ಎಂಬ ಆಸೆ ಚಿರು ಅವರದಾಗಿತ್ತು. ಸೀಮಂತ ಕಾರ್ಯಕ್ರಮದಲ್ಲಿ ಚಿರು ಅವರ ಸ್ಟ್ಯಾಚ್ಯೂ ತಮ್ಮ ಪಕ್ಕದಲ್ಲಿ ಇರಿಸಿಕೊಂಡು ತಮ್ಮ ಸೀಮಂತ ಕಾರ್ಯಕ್ರಮವನ್ನ ಮಾಡಿಕೊಂಡಿದ್ದಾರೆ. ಎಲ್ಲಾ ಸ್ನೇಹಿತರು ಸಹ, ಕುಟುಂಬದವರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನ ಅದ್ಧೂರಿಯಾಗಿ ಮಾಡಿಕೊಂಡಿದ್ದಾರೆ. ಆದರೆ ಧ್ರುವ ಸರ್ಜಾ ಅವರ ಮನಸ್ಸಿನಲ್ಲಿ ತುಂಬಲಾರದಷ್ಟು ನಷ್ಟವಾಗಿದೆ. ಅವರ ಮುಖದಲ್ಲಿ ಲವಲವಿಕೆ ಇದ್ದಿಲ್ಲ. ಅವರ ಅಣ್ಣ ಇಲ್ಲದ ಕಾರಣದಿಂದಾಗಿ ಅವರ ಮನಸ್ಸು ಬಹಳಷ್ಟು ನೊಂದಿದೆ. ಆದರೂ ಸಹ ಮೇಘನಾಗೆ ನೋವಾಗದಂತೆ ಅವರು ತಮ್ಮ ನಡವಳಿಕೆಯನ್ನ ಬದಲಾಯಿಸಿಕೊಂಡಿದ್ದಾರೆ. ಸದಾ ಮೇಘನಾ ನಗು ನಗುವಂತೆ ವರ್ತಿಸುತ್ತಿದ್ದಾರೆ. ತಮ್ಮ ಮನಸ್ಸಿನಲ್ಲಿ ಬಹಳಷ್ಟು ನೋವನ್ನ ಇದ್ದರೂ ಸಹ ತಮ್ಮ ಅಣ್ಣನಗೋಸ್ಕರ ನೋವನ್ನ ಬಚ್ಚಿಟ್ಟಿಕೊಳ್ಳುತ್ತಿದ್ದಾರೆ. ತಮ್ಮ ಅಣ್ಣನ ಬರುವಿಕೆಗಾಗಿ ಕಾತುರದಿಂದ ಕಾಯುತ್ತಿದ್ದಾರೆ. ಮೇಘನಾ ಕುಟುಂಬದವರು ಸಹ ಚಿರು ಮತ್ತೆ ಹುಟ್ಟಿ ಬರುತ್ತಾನೆ ಎಂಬ ಆಸೆ ಇಟ್ಟುಕೊಂಡಿದ್ದಾರೆ. ಅದು ಗಂಡು ಮಗುವೇ ಆಗಿರಬೇಕು, ಹಾಗೂ ನಾವು ಕೂಡ ಆ ದೇವರಲ್ಲಿ ಪ್ರಾರ್ಥಿಸೋಣ. ಮೇಘನಾಗೆ ಬಂದಂತಹ ಈ ಪರಿಸ್ಥಿತಿ ಯಾರಿಗೂ ಕೂಡ ಬರಬಾರದು. ನಮ್ಮ ವಿರೋಧಿಗೂ ಕೂಡ ಇಂತಹ ಪರಿಸ್ಥಿತಿಯನ್ನ ಬರಬಾರದು. ಚಿರು ಅವರ ನೆನಪಲ್ಲಿ ತಮ್ಮ ಬದುಕನ್ನ ಕಳೆಯುತ್ತಿರುವ ಮೇಘನಾಗೆ ಮತ್ತೆ ಚಿರು ತಮಗೆ ಸಿಗಲಿ, ಮಡಿಲಲ್ಲಿ ಹುಟ್ಟಿ ಬರಲಿ.